ನಮ್ಮ ದಲಿತರಿಗೆ ಯಾರು ಅನುಕೂಲ ಮಾಡ್ತಾರೆ? ತೆರೆಯ ವ್ಯಕ್ತಿಗಳನ್ನ ತಾವುಗಳು ಗೆಲ್ಲಿಸಬೇಕು. ಬಟ್ಟೆ ಬಿಚ್ಚಾಕ್ಬಿಟ್ಟು ಈ ತರ ಇವ್ರಿಗೆ ಏನ್ ಮಾನ ಮರ್ಯಾದೆ ಇದೆಯಾ? ಬರಿಗೆಟ್ಬಿಟ್ಟೆ ಮಕ್ಕಳು. ಏನಿವತ್ತು ಪ್ರಜ್ಞಾವಂತ ದಲಿತ ಸಂಘಟನೆ ಒಕ್ಕೂಟ ಅಂತ ನಾವು ಒಂದು ಸೇವೆ ಥರ ಕಟ್ಟಿದ್ದೀವಿ. ಇವತ್ತು ಕೋಲಾರ ಜಿಲ್ಲೆಯಲ್ಲಿ ಇತಿಹಾಸ ಏನಪ್ಪ ಅಂದರೆ, ದಲಿತರಿಗಾಗಿ ದಲಿತರ ಬಾಳಿಗಾಗಿ ಇರುವಂಥ ಪಕ್ಷವನ್ನು ಆಯ್ಕೆ ಮಾಡಬೇಕಂತ ನಮ್ಮೆಲ್ಲ ಒಕ್ಕೂಟದಿಂದ ತೀರ್ಮಾನ ಆಗಿತ್ತು. ಎಲ್ಲರೂ ಸೇರಿ, ಎಲ್ಲ ಮುಖಂಡರು, ಸುಮಾರು ಒಂದು 84 ಮುಖಂಡರು ಸೇರಿ ಇವತ್ತು ನಾವು ತೀರ್ಮಾನ ತಗೊಂಡ್ರು. ಏನಂದರೆ, ಜಾತ್ಯಾತೀತವಾದಂಥ ಇರುವಂಥ ಪಕ್ಷಕ್ಕೆ ನಾವು ಬೆಂಬಲ ಕೊಡಬೇಕು. ಮತ್ತು ಮೂಲ ನಮ್ಮ ದಲಿತರಿಗೆ ಯಾರು ಅನುಕೂಲ ಮಾಡ್ತಾರೆ, ದಲಿತರಿಗೆ ಏನು ಅನ್ಯಾಯ ಆಗಿದೆ ಇಂದ 70 ವರ್ಷದಿಂದ, ಅದನ್ನೆಲ್ಲ ಮರುಕಳಿಸಬೇಕು. ನಾವು ದಲಿತರ ಪರ ನಿಲ್ಲಬೇಕು ಅಂತ ಒಂದು ಒಕ್ಕೂಟದಲ್ಲಿ ತೀರ್ಮಾನ ಮಾಡಿ ಜಾತ್ಯಾತೀತ ಪಕ್ಷ. ಯಾಕಂದರೆ ಎಚ್ ಡಿ ಕುಮಾರಸ್ವಾಮಿ ಅವರ ಮೇಲೆ ಅಭಿಮಾನ. ಏನಪ್ಪ ಅಂದರೆ, ಇವತ್ತು ಅವರ ಪ್ರಣಾಳಿಕೆ ಇರ್ಬೋದು, ನೋಡಿದ್ರೆ ಪಂಚರತ್ನಕ ಪ್ರಣಾಳಿಕೆ ನೋಡ್ಬೋದು. ಪ್ರತಿ ಗ್ರಾಮ ಪಂಚಾಯತ್ ಸೂಪರ್ ಫೆಸಿಲಿಟಿ ಹಾಸ್ಪಿಟಲ್ ನಿರ್ಮಾಣ ಮಾಡ್ತೀವಿ. ಮತ್ತು ದಲಿತರಿಗೆ ಅಂತಲ್ಲ, ಎಲ್ಲ ಸಾಮಾನ್ಯ ಜನರಿಗೆಲ್ಲರೂ ಕೂಡ ಫ್ರೀ ಎಜುಕೇಷನ್ ಮಾಡ್ತೀವಿ ಅಂತ. ನಮ್ಗೆ ಅವ್ರು ಎರಡು ಸಾಕು, ದಲಿತರಿಗೆ ಬೇಕಾಗಿರೋದು ಎಜುಕೇಷನ್ನು ಮತ್ತು ಹಾಸ್ಪಿಟ್ಲು. ಯಾರೂ ಕೂಡ ಈ ದೇಶದಲ್ಲಿ ದಿವಾಳಿಯಲ್ಲಿ ಉಳಿಗಿದ್ದಾರೆ ಅಂದರೆ ನಮ್ಮ ದಲಿತರು. ಈ ದಲಿತರಿಗೂ ಮತ್ತು ರೈತರಿಗೂ ಸಂಬಂಧ, ಅಭಿವಾದಂಥ ಸಂಬಂಧ ಇದೆ. ನಾವೆಲ್ಲ ಹೋಗಿ ಕೆಲಸ ಮಾಡಿದ್ರು ರೈತರ ಜಮೀನುಗಳಲ್ಲಿ, ಅವ್ರ ಜೀವನ ನಾವು ಬಳಸ್ಕೊಂತೇವೆ. ಪಾಪ ನಾವೆಲ್ಲರೂ ಕೂಡ ಒಕ್ಕಳಿನಿಂದ ಒಂದು ಕಷ್ಟ ಬಿದ್ದು ನಾವು ಹಾಸ್ಪಿಟ್ಲ್ಗೆ ಹೋಗೋದು ತುಂಬ ಕಷ್ಟ ಆಗ್ತದೆ. ಅದರಿಂದ ಎಚ್ ಡಿ ಕುಮಾರಸ್ವಾಮಿ ಅವರು ಏನು ಇವತ್ತು ರಾಜ್ಯದಲ್ಲಿ ಒಂದು ಪಂಚರತ್ನ ಯೋಜನೆ ಜಾರಿ ಮಾಡಿ ಇವತ್ತು ಆ ಫೆಸಿಲಿಟಿ ಕೊಟ್ಟಿದ್ದಾರಲ್ಲ, ಭಾಳ ಖುಷಿ ಆಗ್ತದೆ ನಮಗೆ. ನಾವು ಶನಿವಾರ ದಿವಸ ಏನು ನಮ್ಮ ಇದು ಬೈರೇಗೌಡರ ಮೈದಾನದಲ್ಲಿ ನಾವು ಏನು ಆಯೋಜನೆ ಮಾಡಿದ್ವಿ, ದಲಿತರ ಸಮಾವೇಶ, ದಲಿತ ಪ್ರಜ್ಞಾವಂತರ ಒಕ್ಕೂಟದಿಂದ ಆಯೋಜನೆ ಮಾಡಿದ್ವಿ. ಎಲ್ಲ ನಮ್ಮ ಜೊತೆಯಲ್ಲಿ ದಲಿತ ಮುಖಂಡರು ಕೂಡ, ಎಲ್ಲ ಅಂತಲ್ಲ, ನಮ್ಮ ಜೊತೆಯಲ್ಲಿ ಸೇರಿದ ಎಲ್ಲ ಮುಖಂಡರು ಕೂಡ ಕಷ್ಟ ಬಿದ್ದು ಇವತ್ತು ಶ್ರಮ ಪಟ್ಟು ಆ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು, ಕುಮಾರಸ್ವಾಮಿ ಅವರನ್ನು ಬಲಪಡಿಸಬೇಕು, CMSC ಮತ್ತು ಗೆಲ್ಲಿಸೋದ್ರ ಮುಖಾಂತರವಾಗಿ ನಾವೆಲ್ಲ ಪಡೆದುಕೊಡ್ಬೇಕಂತೇಳಿ ನಾನು ಮಾರ್ಗ ಆಕ್ರೋಶ ಕೊಟ್ಟಬೇಕಂತ ಮುಗಿಸ್ತೀನಿ. ಜೈ ಭೀಮ್, ಜೈ ಭಾರತ್.